ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಸೆಪ್ಟೆಂಬರ್ ಹದಿನೆಂಟನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಅದೇ ದಿವಸದ ಅಂದರೆ ವಾರದ ಮೊದಲನೆಯ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೋದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಏಸು ಬಂದು ನಡುವೆನೆಂತೂ ನಿಮಗೆ ಸಮಾಧಾನವಾಗಲಿ ಅಂದನು ಹೊಸ ಒಡಂಬಡಿಕೆಗಳಲ್ಲಿ ಯುಹಾನನ್ನು ಬರೆದ ಪತ್ರಕ್ಕೆ ಇಪ್ಪತ್ತನೇ ಅಧ್ಯಾಯ ಹನ್ನೊಂದನೇ ವಚನ ಅನೇಕರು ಹೇಗೆ ನೆಲೆಸಿದ್ದಾರೆಂದರೆ ಇತರರೊಂದಿಗೆ ಆಗಾಗ್ಗೆ ಒಟ್ಟುಗೂಡಿ ಅಮೂಲ್ಯವಾದ ನಂಬಿಕೆಯ ವಿಷಯವನ್ನು ಮತ್ತು ಒಳ್ಳೆಯ ವಿಷಯಗಳಾದ ಕರ್ತನ ವಾಗ್ದಾನದ ವಾಕ್ಯಗಳನ್ನು ಕುರಿತು ಮಾತನಾಡುವ ಅವರ ಹೃದಯದ ಆಸೆಗಳನ್ನು ಪೂರೈಸಲು ಸಾಧ್ಯವಾಗುವುದಿಲ್ಲ ಆದರೆ ಪ್ರತ್ಯೇಕವಾದವರು ನಿರಾಶಾಭಾವದವರಾಗಬಾರದು ಏಕೆಂದರೆ ಕರ್ತನ ವಾಕ್ಯವು ಏನು ಹೇಳುತ್ತದೆಂದರೆ ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಮತ್ತು ಒಂಟಿಯಾಗಿರುವವರಿಗೆ ಈ ವಾಗ್ದಾನವು ಅನ್ವಯಿಸುವುದಿಲ್ಲ ಅಂಥವರು ಕರ್ತನು ಯಾವ ಏರ್ಪಾಡನ್ನು ಮಾಡಿದ್ದಾನೆಂದು ಗಮನಹರಿಸಬೇಕು ಮತ್ತು ಆ ಮೂಲಕ ಕನಿಷ್ಠ ಪಕ್ಷ ಇಬ್ಬರು ಸೇರಿ ಆತನ ವಾಕ್ಯವನ್ನು ಕುರಿತು ಚರ್ಚಿಸಬೇಕು ಯಾರಿಗೆಲ್ಲ ಒಟ್ಟಿಗೆ ಸೇರುವುದಕ್ಕೆ ಮತ್ತು ಒಟ್ಟಿಗೆ ಮಾತನಾಡುವುದಕ್ಕೆ ಅವಕಾಶವಿದ್ದು ಅದನ್ನು ಬಳಸದೇ ಹೋದರೆ ನಮ್ಮ ಮಹಾರಕ್ಷಣೆಯ ಆಸಕ್ತಿಯಲ್ಲಿ ಕೊರತೆ ಇರುವುದನ್ನು ವ್ಯಕ್ತಪಡಿಸುತ್ತಿದ್ದಾರೆ ಎಂದು ನಾವು ಖಚಿತವಾಗಿ ಹೇಳಬಹುದು ಮತ್ತು ಅಂಥವರು ತಮ್ಮಲ್ಲಿ ಇನ್ನೂ ಸ್ವಲ್ಪ ಉಳಿದ ಆಸಕ್ತಿಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಮತ್ತು ಅಂಥವರಿಗೆ ನೀಡಲಾದ ಕರ್ತನ ಆಲೋಚನೆಗಳನ್ನು ಅವರು ಅನುಸರಿಸಲು ವಿಫಲರಾದರೆ ಕರ್ತನು ಒಟ್ಟುಗೂಡಿಸುವ ಆಭರಣಗಳಲ್ಲಿ ಸೇರುವುದಕ್ಕೆ ಅವರು ವಿಫಲರಾಗುವರು ಒಂದು ವೇಳೆ ಇದಕ್ಕೆ ತದ್ವಿರುದ್ಧವಾಗಿ ಒಬ್ಬನು ಪರಲೋಕದ ವಿಷಯದಲ್ಲಿ ಸ್ವಲ್ಪ ಮಾತ್ರ ಆಸಕ್ತಿ ಹೊಂದಿದ್ದರೆ ದೈವಿಕ ಯೋಜನೆಯ ವೈಶಿಷ್ಟ್ಯತೆಗಳು ಮತ್ತು ಅದರ ಲೌಕಿಕ ವಿಷಯಗಳು ವ್ಯವಹಾರ ಇತ್ಯಾದಿಗಳ ಬಗ್ಗೆ ಸಂಭಾಷಿಸುವಾಗ ಮಾತ್ರ ಸಂತೋಷವಾಗಿದ್ದಾರೆ ಅದು ಪ್ರತಿಕೂಲವಾದ ಸಂಕೇತವಾಗಿದೆ ಕರ್ತನು ಅಂಥವರನ್ನು ಸಮೀಪಿಸಿ ಸತ್ಯವೇದ ಬಗ್ಗೆ ಅವರ ತಿಳುವಳಿಕೆಯ ಕಣ್ಣುಗಳನ್ನು ತೆರೆಯಲು ಸಾಧ್ಯತೆ ಇಲ್ಲ ಆದರೆ ಸಮಯದಲ್ಲಿ ಯಾರೆಲ್ಲ ಸತ್ಯಕ್ಕಾಗಿ ಹಸಿದು ಬಾಯಾರಿದ್ದಾರೋ ಅಂಥವರನ್ನು ಕುರಿತು ಕರ್ತನು ಖಂಡಿತವಾಗಿಯೂ ಸಂತೋಷವುಳ್ಳವನಾಗಿದ್ದಾನೆ